ಎರಡನೇ ಟಿ ಟ್ವೆಂಟಿ ಫೈಟ್ನಲ್ಲೂ ಟೀಂ ಇಂಡಿಯಾ ಬಾಂಗ್ಲಾ ಪಡೆಯನ್ನ ಹೊಸಕಿ ಹಾಕಿದೆ. 86 ರನ್ಗಳಿಂದ ಗೆಲುವು ಸಾಧಿಸಿದೆ. ಇದರೊಂದಿಗೆ ಇನ್ನೊಂದು ಪಂದ್ಯ ಬಾಕಿ ಇರುವಂತೆಯೇ ಸರಣಿ ಗೆಲುವಿನ ಬಾವುಟ ಹಾರಿಸಿದೆ. ನವದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಬಾಂಗ್ಲಾದೇಶ ಪಾಲಾಯಿತು. ನಾಯಕ ನಜ್ಬುಲ್ ಹುಸೈನ್ ಶಾಂತು ಮೊದಲು ಫೀಲ್ಡಿಂಗ್ ಮಾಡುವ ನಿರ್ಧಾರ ತೆಗೆದುಕೊಂಡರು. ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾಗೆ ಕಳಪೆ ಆರಂಭ ಸಿಕ್ತು. ಆರಂಭಿಕರಾದ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಬೇಗನೆ ಪೆವಿಲಿಯನ್ ಸೇರಿದ್ರು. ನಾಯಕ ಸೂರ್ಯಕುಮಾರ್ ಕೂಡ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲಲಿಲ್ಲ. ಒಂದು ಹಂತದಲ್ಲಿ ಕೇವಲ 41 ರನ್ಗೆ 3 ವಿಕೆಟ್ ಕಳೆದುಕೊಂಡು ಸೂರ್ಯಕುಮಾರ್ ಪಡೆ ಸಂಕಷ್ಟಕ್ಕೆ ಸಿಲುಕಿತ್ತು. ಆದರೆ ನಂತರ ಶುರುವಾಗಿದ್ದೆ ಯಂಗ್ಸ್ಟರ್ಸ್ಗಳಾದ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ರಿಂಕು ಸಿಂಗ್ ಆರ್ಭಟ. ಈ ಇಬ್ಬರು ಐಪಿಎಲ್ ಸ್ಟಾರ್ಸ್ ಅಕ್ಷರಶಃ ಅಬ್ಬರಿಸಿದ್ರು. ಸಿಡಿಲಬ್ಬರದ ಬ್ಯಾಟಿಂಗ್ನಿಂದ ಬಾಂಗ್ಲಾ ಬೌಲರ್ಸ್ಗಳ ಮೇಲೆ ಸವಾರಿ ಮಾಡಿದ್ರು. ಮೈದಾನದಲ್ಲಿ ಬೌಂಡರಿ ಸಿಕ್ಸರ್ಗಳ ಸುರಿಮಳೆ ಸುರಿಸಿದ್ರು. 4ನೇ ವಿಕೆಟ್ಗೆ 108 ರನ್ಗಳ ಜೊತೆಯಾಟವಾಡಿದ್ರು. ಈ ವೇಳೆ ಇಬ್ಬರು ಅರ್ಧಶತಕ ದಾಖಲಿಸಿದ್ರು. ಕೆಳ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ರಿಯಾನ್ ಪರಾಗ್ ಕೂಡ ಗರ್ಜಿಸಿದ್ರು. ಅಂತಿಮವಾಗಿ ಟೀಂ ಇಂಡಿಯಾ 9 ವಿಕೆಟ್ ನಷ್ಟಕ್ಕೆ 221 ರನ್ ಕಲೆ ಹಾಕಿತು. 222 ರನ್ಗಳ ಗುರಿ ಬೆನ್ನಟ್ಟಿದ ಬಾಂಗ್ಲಾದೇಶ ಭಾರತೀಯ ಬೌಲರ್ಸ್ಗಳ ಖತರ್ನಾಕ್ ದಾಳಿಗೆ ತತ್ತರಿಸಿತು. ಟಾಪ್ 5 ಬ್ಯಾಟರ್ಸ್ಗಳಲ್ಲಿ ಒಬ್ಬರು ಕೂಡ 20 ರನ್ ಗಡಿ ದಾಟಲಿಲ್ಲ. ಆದರೆ ಅನುಭವಿ ಕೊನೆಯ ಟಿ ಟ್ವೆಂಟಿ ಪಂದ್ಯವಾಡಿದ ಮೊಹಮ್ಮದುಲ್ಲಾ ತಂಡದ ಗೆಲುವಿಗೆ ಪ್ರಯತ್ನಿಸಿದ್ರು. ಬೇರೆ ಬ್ಯಾಟರ್ಸ್ ಬಂದಷ್ಟೇ ಬೇಗ ಪೆವಿಲಿಯನ್ ಸೇರಿದ್ರು. ಅಂತಿಮವಾಗಿ ಬಾಂಗ್ಲಾದೇಶ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 135 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಟೀಂ ಇಂಡಿಯಾ ಪರ ನಿತೀಶ್ ರೆಡ್ಡಿ ಮತ್ತು ವರುಣ್ ಚಕ್ರವರ್ತಿ ತಲಾ 2 ವಿಕೆಟ್ ಪಡೆದರೆ ಹರ್ಷದೀಪ್ ಸುಂದರ್ ಅಭಿಷೇಕ್ ಶರ್ಮಾ ಮಯಂಕ್ ಯಾದವ್ ರಿಯಾನ್ ಪರಾಗ್ ತಲಾ 1 ವಿಕೆಟ್ ಪಡೆದರು. ಇನ್ನು ಈ ಪಂದ್ಯದ ಮೇನ್ ಅಟ್ರಾಕ್ಷನ್ ಅಂದರೆ ಅದು ನಿತೀಶ್ ಕುಮಾರ್ ರೆಡ್ಡಿ. 21 ವರ್ಷದ ಈ ಹುಡುಗ ದೆಹಲಿ ಅಂಗಳದಲ್ಲಿ ನಿಜಕ್ಕೂ ರೌದ್ರಾವತಾರ ತಾಳಿಬಿಟ್ಟ. ಬಾಂಗ್ಲಾ ಬೌಲರ್ಸ್ಗಳಿಗೆ ನೀರು ಕುಡಿಸಿಬಿಟ್ಟ. ಜಸ್ಟ್ 2ನೇ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಪಂದ್ಯದಲ್ಲೇ ತನ್ನ ತಾಕತ್ತು ತೋರಿಸಿಬಿಟ್ಟ. 5ನೇ ಕ್ರಮಾಂಕದಲ್ಲಿ ಕ್ರೀಸ್ಗಿಳಿದ ನಿತೀಶ್ ಕೇವಲ 34 ಎಸೆತಗಳಲ್ಲಿ 4 ಬೌಂಡರಿ ಮತ್ತು 7 ಸಿಕ್ಸ್ ಸಹಿತ 74 ರನ್ ಸಿಡಿಸಿದ್ರು. ನಿತೀಶ್ ಆಟಕ್ಕೆ ಅಭಿಮಾನಿಗಳು ಸಲಾಂ ಹೊಡೆದರೆ ಕೋಚ್ ಗಂಭೀರ್ ಸ್ಟ್ಯಾಂಡಿಂಗ್ ಓವೇಷನ್ ನೀಡಿದ್ರು. ಬ್ಯಾಟಿಂಗ್ ಅಷ್ಟೇ ಅಲ್ಲ, ಬೌಲಿಂಗ್ನಲ್ಲೂ ನಿತೀಶ್ ರೆಡ್ಡಿ ಮಿಂಚಿದ್ರು. 4 ಓವರ್ ಬೌಲಿಂಗ್ ಮಾಡಿ ಕೇವಲ 23 ರನ್ಗೆ 2 ವಿಕೆಟ್ ಬೇಟೆಯಾಡಿದ್ರು. ಅಲ್ಲಿಗೆ ಭಾರತಕ್ಕೆ ಮತ್ತೊಬ್ಬ ಆಲ್ರೌಂಡರ್ ಸಿಕ್ಕಿಬಿಟ್ಟಿದ್ದಾನೆ. ಟೀಂ ಇಂಡಿಯಾಗೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ಗಳ ಕೊರತೆ ಯಾವತ್ತೂ ಕಾಡುತ್ತೆ. ಸದ್ಯ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾದ ಮೇನ್ ಆಲ್ರೌಂಡರ್ ಅಂದರೆ ಅದು ಹಾರ್ದಿಕ್ ಪಾಂಡ್ಯ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಪಾಂಡ್ಯ ತಂಡದ ನಂಬಿಕಸ್ಥ ಪ್ಲೇಯರ್. ಈಗ ನಿತೀಶ್ ರೆಡ್ಡಿ ಕೂಡ ಭವಿಷ್ಯದಲ್ಲಿ ಟೀಂ ಇಂಡಿಯಾ ಮ್ಯಾಚ್ ವಿನ್ನರ್ ಆಗುವ ಸೂಚನೆ ನೀಡಿದ್ದಾನೆ. ಹಾರ್ದಿಕ್ ಉತ್ತರಾಧಿಕಾರಿಯಾಗುವ ಭರವಸೆ ಮೂಡಿಸಿದ್ದಾನೆ. ಕೇವಲ ಒಂದು ಪಂದ್ಯದಿಂದ ನಾವು ಈ ಮಾತನ್ನ ಹೇಳ್ತಿಲ್ಲ. ಹಾರ್ದಿಕ್ ಮತ್ತು ನಿತೀಶ್ ಆಟದಲ್ಲಿ ಸಾಕಷ್ಟು ಹೋಲಿಕೆಗಳಿವೆ. ಹಾರ್ದಿಕ್ರಂತೆ ನಿತೀಶ್ ಕೂಡ ಬ್ಯಾಟಿಂಗ್ ಆಲ್ರೌಂಡರ್, ಅಲ್ಲದೆ ಮೀಡಿಯಂ ಫಾಸ್ಟ್ ಬೌಲರ್. ಬ್ಯಾಟಿಂಗ್ನಲ್ಲಿ ಬಿಗ್ ಹಿಟ್ಟಿಂಗ್ ಮೂಲಕ ಮಿಂಚುವ ಈ ಆಂಧ್ರವಾಲ ಬೌಲಿಂಗ್ನಲ್ಲಿ ಅಗತ್ಯ ಸಂದರ್ಭಗಳಲ್ಲಿ ವಿಕೆಟ್ ತೆಗೆಯುವ ಸಾಮರ್ಥ್ಯ ಹೊಂದಿದ್ದಾರೆ. ಹೀಗಾಗಿ ನಿತೀಶ್ ರೆಡ್ಡಿ ಹಾರ್ದಿಕ್ ಪಾಂಡ್ಯ ಸ್ಥಾನವನ್ನು ಮುಂದಿನ ದಿನಗಳಲ್ಲಿ ತುಂಬಲಿದ್ದಾರೆ ಅಂತ ಕ್ರಿಕೆಟ್ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಮುಂದಿನ ಪಂದ್ಯಗಳಲ್ಲೂ ನಿತೀಶ್ ಇದೇ ರೀತಿ ಪ್ರದರ್ಶನ ನೀಡಲಿ, ತಂಡದಲ್ಲಿ ಸ್ಥಾನ ಭದ್ರಪಡಿಸಿಕೊಳ್ಳಲಿ ಅನ್ನೋದೇ ಅಭಿಮಾನಿಗಳ ಆಶಯ. ನಿಮ್ಮ ಪ್ರಕಾರ ನಿತೀಶ್ ರೆಡ್ಡಿ ಹಾರ್ದಿಕ್ ಸ್ಥಾನವನ್ನು ತುಂಬುತ್ತಾರಾ? ಕಾಮೆಂಟ್ ಮಾಡಿ.